ಪಾಮರ ಮನುಜರು ಕಟೀಲಿಗೆ ಬಂದರೆ ಪಾಪ ಕರಗಿದಂತೆ. ಜಗನ್ಮಾತೆಯಾದ ಆದಿಶಕ್ತಿಯು ಭೂಮಿಯ ಮೇಲೆ ಕಾಲ ಕಾಲಕ್ಕೆ ವಿವಿಧ ಶಕ್ತಿ ರೂಪಗಳಲ್ಲಿ ಅವತರಿಸಿ ಇಲ್ಲಿನ ಅಸುರರನ್ನು ಸಂಹರಿಸಿ ಭೂಮಿಯ ಮೇಲೆ ಪಾಪಿಗಳ ಭಾರವನ್ನು ಕಳೆಯುತ್ತಿದ್ದಳು. ಅಂತಹ ಶಕ್ತಿ ಸ್ವರೂಪಿನಿಯ ಹಲವು ಅವತಾರಗಳಲ್ಲಿ ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಒಬ್ಬರು. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ. ತಾಯಿಗೆ ಇಷ್ಟವಾದ ಇನ್ನೊಂದು ಹರಕೆ ಎಂದರೆ ಪಟ್ಟೆ ಸೀರೆ ಹರಕೆ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪಟ್ಟೆ ಸೀರೆ ನೀಡುವುದಾಗಿ ಹರಕೆ ಹೊತ್ತರೆ ತಾಯಿಯು ಅವರ ಹರಕೆ ಈಡೇರಿಸುತ್ತಾರೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ ಪಾಮರ ಮನುಜರು ಕಟೀಲಿಗೆ ಬಂದರೆ ಪಾಪ ಕರಗಿದಂತೆ. ಕಟೀಲಿನ ಅತಿದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ಮಹಿಮೆಯು ಅಪಾರವಾಗಿದೆ. ದೇವಿಯ ದರ್ಶನ ಪಡೆಯಲು ಭಕ್ತಾದಿಗಳು ವರ್ಷಪೂರ್ತಿ ಕಟೀಲಿಗೆ ಭೇಟಿ ನೀಡುತ್ತಾ ಇರುತ್ತಾರೆ. ಅನ್ನದಾನ ವಿದ್ಯಾದಾನ ಮೂಲಕ ಸಮಾಜದ ಉನ್ನತಿಗಾಗಿಯೂ ಈ ದೇವಾಲಯವು ತನ್ನ ಕೊಡುಗೆಯನ್ನ ನೀಡುತ್ತಿರುವುದು ವಿಶೇಷವಾಗಿದೆ. ನಂದಿನಿ ನದಿಯ ದಂಡೆಯ ಮೇಲಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದು. ಈ ದೇವಾಲಯವು ನಂದಿನಿ ಎಂಬ ಒಂದು ಪುಟ್ಟ ನದಿಯ ಮಧ್ಯದಲ್ಲಿರುವ ಒಂದು ಸಣ್ಣ ದ್ವೀಪದಲ್ಲಿ ನೆಲೆಗೊಂಡಿದೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಬೃಹದಾಕಾರದ ಬಂಡೆಯಿದೆ. ಇದರಿಂದ ದೇವಿ ದುಂಬಿಯ ರೂಪದಲ್ಲಿ ಹೊರಬಂದರು ಎಂಬ ನಂಬಿಕೆ ಇದೆ. ದೇವಸ್ಥಾನದ ಆವರಣದಲ್ಲಿ ಮಹಾಗಣಪತಿ, ರಕ್ತೇಶ್ವರಿ, ಕ್ಷೇತ್ರಪಾಲ, ನಾಗದೇವರು, ಚಾಮುಂಡಿ, ಅಯ್ಯಪ್ಪ ಮುಂತಾದವರ ಗುಡಿಗಳಿವೆ. ಇಲ್ಲಿ ನವರಾತ್ರಿ ಹಬ್ಬವು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಪುಷ್ಪಾಲಂಕಾರದ ಸೇವೆಯು ಬಹುಮುಖ್ಯವಾಗಿ ನಡೆಸಲಾಗುವ ಸೇವೆಯಾಗಿದೆ. ಯಾಕೆಂದರೆ ದುಂಬಿಗೆ ಹೂವು ಅತ್ಯಂತ ಪ್ರಿಯವಾದ ವಸ್ತು. ಶ್ರೀ ದುರ್ಗಾ ಪರಮೇಶ್ವರಿ ದುಂಬಿಯ ರೂಪ ತಾಳಿ ಅಸುರರನ್ನು ಸಂಹರಿಸಿದ್ದು ಹೇಗೆ? ಅಸುರನಿಂದ ತಪ್ಪಿಸಿಕೊಳ್ಳಲು ದುರ್ಗೆ ಬೃಹದಾಕಾರದ ಬಂಡೆಯಲ್ಲಿ ಕಣ್ಮರೆಯಾಗುತ್ತಾಳೆ. ಆಗ ಕೋಪಗೊಂಡ ಅಸುರ ತನ್ನ ಖಡ್ಗದಿಂದ ಬಂಡೆ ಕಲ್ಲನ್ನು ಸೀಳಿದಾಗ ಅದರಿಂದ ದುರ್ಗೆ ದುಂಬಿಯ ರೂಪದಲ್ಲಿ ಹೊರಬಂದು ಅಸುರನನ್ನ ಕಚ್ಚಿ ಸಂಹರಿಸುತ್ತಾಳೆ. ಭ್ರಮರದ ರೂಪದಲ್ಲಿ ದೇವಿಯು ಅವತರಿಸಿದ್ದರಿಂದ ಭ್ರಮರಾಂಬಿಕೆ ಅಂತಲೂ ಕರೆಸಿಕೊಳ್ಳುತ್ತಾಳೆ. ನಂತರ ಋಷಿಮುನಿಗಳು ಎಳನೀರಿನಿಂದ ದೇವಿಗೆ ಅಭಿಷೇಕ ಮಾಡಿ ಶಾಂತ ಸ್ವರೂಪದವಳಾಗು ಎಂದು ಬೇಡಿಕೊಂಡಾಗ ದೇವಿಯು ನಂದಿನಿ ನದಿಯ ಮಧ್ಯಭಾಗದಲ್ಲಿ ಒಂದು ಪುಟ್ಟ ದ್ವೀಪದಲ್ಲಿ ಲಿಂಗ ರೂಪದಲ್ಲಿ ದುರ್ಗಾ ಪರಮೇಶ್ವರಿ ಎಂಬ ಹೆಸರಿನಲ್ಲಿ ಉದ್ಭವಿಸುತ್ತಾಳೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ 7 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಈ ಜಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಭಾಗವಹಿಸುತ್ತಾರೆ. ಈ ಜಾತ್ರೆಯ ಮುಖ್ಯ ಆಕರ್ಷಣೆ ತೂಟೆದಾರ ಸೇವೆ. ತೂಟೆದಾರ ಅಂದರೆ ತಾಳೆಗರಿಯನ್ನು ಸುತ್ತಿ ಬೆಂಕಿಯನ್ನು ಹೊತ್ತಿಸಿ ಭಕ್ತರು ಒಬ್ಬರ ಮೇಲೊಬ್ಬರು ಎಸೆಯುವ ಆಟ. ದೇವರ ಸೇವಾ ರೂಪದಲ್ಲಿ ಹಿಂದಿನಿಂದಲೂ ಈ ಆಟ ನಡೆಯುತ್ತಿದ್ದು ಊರಿನ ಜನರಿಗೆ ಕಷ್ಟ ಬಂದರೆ ದೇವರ ಹರಕೆ ರೂಪದಲ್ಲಿ ಈ ಸೇವೆಯನ್ನು ನಡೆಸಲಾಗುತ್ತದೆ. ಈ ಆಟವು ಹತ್ತೂರು ಮತ್ತು ಕೊಡೆತ್ತೂರು ಎಂಬ ಎರಡು ಗ್ರಾಮಗಳ ಜನರ ನಡುವೆ ನಡೆಯುತ್ತದೆ. ಈ ಎರಡು ಗ್ರಾಮಗಳನ್ನು ಹೊರತುಪಡಿಸಿ ಬೇರೆ ಯಾರೂ ಆಡುವಂತಿಲ್ಲ. ಈ ಆಟಕ್ಕೆ ಧಾರ್ಮಿಕ ನಂಬಿಕೆಯೂ ಸಹ ಇದೆ. ಈ ತೂಟೆದಾರ ಆಟವನ್ನು ವೀಕ್ಷಿಸಲು ದೂರ ದೂರದಿಂದ ಜನರು ಆಗಮಿಸುತ್ತಾರೆ. ಇಲ್ಲಿಯವರೆಗೂ ಒಮ್ಮೆಯೂ ಸಹ ಯಾರಿಗೂ ಯಾವ ರೀತಿಯಲ್ಲೂ ಕೂಡ ಅವಘಡಗಳು ಸಂಭವಿಸಿಲ್ಲ ಅನ್ನೋದೇ ವಿಶೇಷ. Thank you.
ಕಟೀಲು ಕರ್ನಾಟಕದ ಪ್ರಮುಖ ಶಕ್ತಿಪೀಠವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಮಂಗಳೂರಿನಿಂದ ಕೇವಲ 26 ಕಿಲೋಮೀಟರ್ ದೂರದಲ್ಲಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯು ನಂದಿನಿ ನದಿಯ ಮಧ್ಯಭಾಗದಲ್ಲಿ ದ್ವೀಪದಲ್ಲಿ ಇರುವುದು ಈ ಕ್ಷೇತ್ರದ ವಿಶೇಷವಾಗಿದೆ.